ಕೊರೋನಾ ಎರಡನೇ ಅಲೆ ಮುಂದಿನ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸುತ್ತಾ ವಿಶೇಷ ಒಂದು ಚರ್ಚೆಗೆ ಸ್ವಾಗತ. ನಾನು ಕೆಜೆಎಲ್ ಸುರೇಶ್. ಸ್ನೇಹಿತರೆ, ಕೊರೋನಾ ಎರಡನೇ ಅಲೆ ಜನರಲ್ಲಿ ಒಂದು ರೀತಿ ಭಯವನ್ನ ಉಂಟು ಮಾಡುತ್ತಾ ಅದು ಯಾವ ಸ್ವರೂಪದಲ್ಲಿರುತ್ತೆ, ಜನರ ಸೆಲೆಬ್ರೇಷನ್ ಅನ್ನ, ಜನರ ವ್ಯಾಪಾರವನ್ನ, ಜನರ ಬದುಕನ್ನ ಮತ್ತಷ್ಟು ಸಂಕಷ್ಟಕ್ಕೆ ದೂಡುತ್ತಾ ಅನ್ನೋ ಭಯವನ್ನ ಭಯದ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಯಾಕೆಂದ್ರೆ ಮುಂದಿನ 45 ದಿನಗಳಲ್ಲಿ ದಿನಗಳ ವ್ಯಾಪ್ತಿಯೊಳಗಡೆ ಬರುವಂತ ಕೊರೋನಾ ಎರಡನೇ ಅಲೆ ಆ ದಿನಗಳ ಒಳಗಡೆ ಬರುವಂತ ಹಬ್ಬ ಹರಿದಿನಗಳು ಮತ್ತೆ ಹೊಸ ವರ್ಷ ಎಲ್ಲವೂ ಕೂಡ ಉನ್ನತಿ ಕೊಕ್ಕೆ ಹಾಕುತ್ತಾ ಕೊರೋನಾ ಅನ್ನುವಂತ ಆತಂಕ ಜನರಲ್ಲಿ ಮೂಡಿರುವಂತದ್ದು. ಸ್ನೇಹಿತರೆ, ಏನು ಆರೋಗ್ಯ ಇಲಾಖೆಯ ತಾಂತ್ರಿಕ ಸಲಹಾ ಸಮಿತಿ ಒಂದು ಏನು ಆದೇಶವನ್ನ ಅಥವಾ ಏನು ಕೊರೋನಾ ಎರಡನೇ ಅಲೆಯ ಒಂದು ಅದು ಉಂಟು ಮಾಡುವಂತ ಏನು ತೊಂದರೆಯ ಬಗ್ಗೆ ಈಗಾಗಲೇ ತಾಂತ್ರಿಕ ಸಮಿತಿ ಕೊಟ್ಟಿರುವಂತದ್ದು ಡಿಸೆಂಬರ್ 20 ರಿಂದ ಜನವರಿ 2 ರವರೆಗೆ ಅತ್ಯಂತ ನಾವು ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಈ ಎರಡನೇ ಅಲೆ ನಮಗೆ ಯಾವ ರೀತಿ ತೊಂದರೆ ಕೊಡುತ್ತೋ ಗೊತ್ತಿಲ್ಲ. ಹಾಗಾಗಿ ನಾವು ಎಲ್ಲಾ ರೀತಿಯಲ್ಲೂ ಕೂಡ ಸುರಕ್ಷಿತವಾಗಿದ್ರೆ, ಕೋವಿಡ್ನ ನಿಯಮಗಳನ್ನ ಪಾಲಿಸಿದ್ರೆ ಇದನ್ನ ನಾವು ಗೆಲ್ಲಬಹುದು ಅನ್ನುವಂಥದ್ದು. ಈಗಾಗಲೇ ನಾವು ಎರಡನೇ ಅಲೆ ಭಯಭೀತ್ವ ನಮ್ಮನ್ನ ಭಯಗೊಳಿಸುತ್ತೆ, ನಮ್ಮನ್ನ ಎಷ್ಟೋ ಜನರ ಬದುಕನ್ನು ಹಾಳು ಮಾಡುತ್ತೆ, ಮತ್ತೆ ಅವರನ್ನ ಕೊಂಡೊಯ್ಯುತ್ತೆ ಅನ್ನುವಂತ ಆತಂಕದ ನಡುವೆ ಇದೀಗ ಎರಡನೇ ಅಲೆಯನ್ನ ಹೇಗೆ ನಾವು ನಿಭಾಯಿಸಬೇಕು ಅನ್ನುವಂಥದ್ದು ಒಂದು ಕಡೆ, ಅದಾದ್ರೆ ಇನ್ನೊಂದು ಕಡೆ ಏನು ಹೊಸ ವರ್ಷದ ಸಂಭ್ರಮವನ್ನ ಹೊಸ ವರ್ಷವನ್ನ ನಾವು ಸ್ವಾಗತಿಸೋದಿಕ್ಕೆ ಎಲ್ಲರೂ ಕೂಡ ತಯಾರಿ ಮಾಡ್ಕೊಳ್ತಿರುವಂತದ್ದು, ಅದು ಕೋವಿಡ್ನ ಭಯಾನಕ ಸಂದರ್ಭದಲ್ಲೂ ಕೂಡ ಹೊಸ ವರ್ಷವನ್ನ ನಾವು ಸ್ವೀಕಾರ ಮಾಡೋಣ ಅನ್ನೋ ತರದ ಇನ್ನು ಸಂಭ್ರಮದ ಸೆಲೆಬ್ರೇಷನ್ ಮಾಡುವಂತ ಕಾತುರದಲ್ಲಿ ಜನ ಇದ್ದಾಗ ಈಗ ಅದಕ್ಕೆಲ್ಲ ಆ ಸೆಲೆಬ್ರೇಷನ್ಗೆ ಕೊಕ್ಕೆ ಆಗುವಂತ ಸಾಧ್ಯತೆಗಳು ಇದೆ ಅಂತ ಅನ್ಸುತ್ತೆ. ಒಂದು ಬ್ರಿಗೇಡ್ ರೋಡ್, ಎಂ ಜಿ ರೋಡ್, ಹೀಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಏನು ಏನು ಹೊಸ ವರ್ಷವನ್ನ ಒಂದು ಅವ್ರದ್ದೇ ಆದ ಒಂದು ಶೈಲಿಯಲ್ಲಿ ಎಲ್ಲ ಯುವಕ ಯುವತಿಯರು ಜನರು ಒಂದು ಸೇರಿ ನ್ಯೂ ಇಯರ್ ಅನ್ನ ಸೆಲೆಬ್ರೇಷನ್ ಮಾಡುವಂತದ್ದು ಪ್ರತಿ ವರ್ಷವೂ ಇದ್ದೇ ಇತ್ತು. ಆದ್ರೆ ಈ ವರ್ಷ ಅದಕ್ಕೆ ಅವಕಾಶ ಕೊಡುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಅದು ಕೊರೋನಾ ಎರಡನೇ ಅಲೆಯ ಒಂದು ಸಂದರ್ಭ ಆಗಿರುತ್ತೆ. ಹಾಗಾಗಿ ಅಲ್ಲಿ ನಾವೇನಾದ್ರೂ ಸೆಲೆಬ್ರೇಷನ್ಗೆ ಅವಕಾಶ ಕೊಟ್ರೆ ಮತ್ತೆ ಕೊರೋನಾ ದ್ವಿಗುಣಗೊಳ್ಳುವ ದುಪ್ಪಟ್ಟುಗೊಳ್ಳುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಈ ಎರಡನೇ ಅಲೆ ಅತ್ಯಂತ ನಾವು ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಹಾಗಾಗಿ ಸೆಲೆಬ್ರೇಷನ್ ಇಲ್ಲವೇ ಇಲ್ಲ ಅನ್ನೋ ಮಾತುಗಳನ್ನ ಈಗಾಗಲೇ ಸಚಿವರು ಮಾತಾಡ್ತಿದ್ದಾರೆ. ಅದಿನ್ನೂ ಕನ್ಫರ್ಮ್ ಆಗಿಲ್ಲ, ಅಧಿಕೃತವಾದ ಆದೇಶ ಬರಬೇಕು. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ನಾವು ಅಧಿಕೃತವಾದ ಆದೇಶವನ್ನು ಕೊಡ್ತೇವೆ. ಆದ್ರೆ ಸಾಧ್ಯತೆಗಳು ಬಹಳ ಕಡಿಮೆ ಅನ್ನುವಂಥದ್ದು. ಹಾಗಾಗಿ ಏನು ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡ್ಕೋಬೇಕು, ಅಲ್ಲೆಲ್ಲ ಹೋಗಿ ಚಿಯರ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಂತ ಒಂದಷ್ಟು ಜನರಿಗೆ ಇದು ಒಂದು ಬೇಸರ ತರಿಸಬಹುದು. ಆದ್ರೆ ಕೋವಿಡ್ನ ಈ ನಿಯಮವನ್ನ ಮತ್ತೆ ನಾವು ನಮ್ಮ ಜಾಗರೂಕತೆಯನ್ನ ಕಾಪಾಡಿಕೊಳ್ಳಲೇಬೇಕಾಗಿರೋದ್ರಿಂದ ಆ ಪಾಲನೆಯನ್ನ ಅನುಸರಿಸಲೇಬೇಕಾಗಿರುವುದು ಅನಿವಾರ್ಯ ಅನ್ನುವಂಥದ್ದು ಇನ್ನೊಂದು ಬೇಸರ ಆಗಿರುವಂಥದ್ದು. ಸಹಜವಾಗಿ ಇಂಥ ಸಂದರ್ಭಗಳಲ್ಲಿ ವ್ಯಾಪಾರ ವಹಿವಾಟು ಹೆಚ್ಚಾಗೋದು ಅದು ಇದ್ದೇ ಇರುತ್ತೆ. ಇಂಥ ಸಂದರ್ಭದಲ್ಲಿ ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಸೆಲೆಬ್ರೇಷನ್ ಮಾಡದಿರೋದಕ್ಕೆ ಅವಕಾಶ ಕೊಡದೆ ಇದ್ರೆ ವ್ಯಾಪಾರಿಗಳಿಗೆ ಏನು ವ್ಯಾಪಾರ ಆಗೋದಿಲ್ಲ, ಬಿಸ್ನೆಸ್ ಡಲ್ ಆಗತ್ತೆ, ಮತ್ತಷ್ಟು ನಾವು ಆರ್ಥಿಕವಾದ ತೊಂದರೆಗೆ ಸಿಲುಕಿಕೊಳ್ತೇವೆ. ಇಲ್ಲಿ ಸ್ವಲ್ಪ ಅವಕಾಶ ಕೊಡಬೇಕು ಅನ್ನೋದು ಒಂದಷ್ಟು ಬಿಸ್ನೆಸ್ ನನ್ನ ಆ ಭಾಗದ ಬಿಸ್ನೆಸ್ ಏನು ಉದ್ಯಮಿಗಳ ಒಂದು ಅಳಲು. ಆದ್ರೆ ಸರ್ಕಾರ ಇದನ್ನು ಹೇಗೆ ಸರಿದೋಗಿಸುತ್ತೆ, ಇನ್ನು ಅವಕಾಶ ಕೊಟ್ಟರು ಕೂಡ ಕಡಿಮೆ ಜನರಿಗೆ ಅಥವಾ ವ್ಯಕ್ತಿಗತವಾದ ಅಂತರವನ್ನ ಕಾಪಾಡಿಕೊಂಡು ಇಂತಿಷ್ಟೇ ಜನರು ಸೇರಬೇಕು ಅನ್ನೋ ತರದ್ದು ಏನಾದರೂ ನಿಯಮಗಳನ್ನ ಪಾಲನೆ ಮಾಡಿ ಸೆಲೆಬ್ರೇಷನ್ ಮಾಡೋದಕ್ಕೆ ಅವಕಾಶ ಕೊಡುತ್ತಾ, ಅಥವಾ ಇಲ್ಲ ಬೇಡ ಅಧಿಸ್ತ ತೆಗೆದುಕೊಳ್ಳುವ ಅಗತ್ಯವೇ ಬೇಡ, ಎಲ್ಲರೂ ಕೂಡ ಕಟ್ಟುನಿಟ್ಟಾಗಿ ಈ ಕೋವಿಡ್ನ ನಿಯಮನ ಪಾಲನೆ ಮಾಡೋಣ ಅಂತ ಹೇಳಿ ಹೇಳಬಹುದು, ಗೊತ್ತಿಲ್ಲ. ಆದ್ರೆ ಯಾರೆಲ್ಲ ಎಂ ಜಿ ರೋಡ್ಗೆ, ಬ್ರಿಗೇಡ್ ರೋಡ್ಗೆ ನೈಟು ಹೊಸ ವರ್ಷದ ಏನು ಇಂದಿನ ದಿನ ನಾವು ಏನು ಸ್ವಾಗತಿಸೋದಕ್ಕೆ ರಾತ್ರಿ 12 ಗಂಟೆಗೆ ಅಲ್ಲಿ ಹೋಗ್ಬಿಟ್ಟು ಕುಣಿದು ಕೇಕೆ ಹಾಕಿ ಅಬ್ಬರಿಸಿ ಅವ್ರದೇ ಆದ ಶೈಲಿಯಲ್ಲಿ ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಅವರು ಬಹುಶಃ ಅವರ ಆಸೆಗೆ ತಣ್ಣೀರು ಎರಿಸುವ ಸಾಧ್ಯತೆಗಳು ಹೆಚ್ಚಿದೆ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಜೀವನ ಕಾಪಾಡ್ಕೊಳ್ಬೇಕಾಗಿರೋದ್ರಿಂದ ಸೆಲೆಬ್ರೇಷನ್ ಏನು ದೊಡ್ಡದಲ್ಲ, ಅದನ್ನ ಅಲ್ಲೇ ಹೋಗಿ ಮಾಡ್ಬೇಕು ಅಂತೇನಲ್ಲ, ಮಾಡ್ಬೇಕು ಅಂತೇನಿಲ್ಲ, ಅದನ್ನ ಎಲ್ಲಿ ಬೇಕಾದ್ರೂ ಮನೆಯಲ್ಲೇ ಅವ್ರಿಗೆ ಬೇಕಾದ ಅವ್ರಿಗೆ ಇಷ್ಟ ಆದ ರೀತಿಯಲ್ಲಿ ಮಾಡ್ಕೋಬಹುದು. ಆದ್ರೆ ಇನ್ನೊಂದು ಒಂದು ಭರವಸೆ ಅಂತಂದ್ರೆ ಹೋಟೆಲ್ಗಳು, ಬಾರ್, ಪಬ್ಬಲ್
ಪಬ್ಗಳಿಗೆ ಅವಕಾಶವನ್ನ ನಾವು ಕೊಡ್ತೇವೆ ಅಂತ ಹೇಳಿದರೆ ಅದು ಇನ್ನೂ ಎಷ್ಟರ ಮಟ್ಟಿಗೆ ಅದು ಕಾರ್ಯಗತ ಆಗುತ್ತೆ ಅದು ಈ ನಿಲುವಿಗೆ ಖಚಿತವಾಗಿರ್ತಾರೋ ಅಥವಾ ಅವುಗಳನ್ನು ಕೂಡ ಬಂದ್ ಮಾಡಿಸ್ತಾರೋ ಗೊತ್ತಿಲ್ಲ ಆದರೆ ಅಲ್ಲಿ ಮಾರಾಟಕ್ಕೆ ಬಾರ್ ಮತ್ತೆ ಹೋಟೆಲ್ಗಳಿಗೆ ಅವಕಾಶ ಮತ್ತೆ ಮೆಟ್ರೋ ಇದಕ್ಕೆಲ್ಲ ಅವಕಾಶ ಇದ್ದೇ ಇರುತ್ತೆ ಅಂತ ಅನ್ಸುತ್ತೆ ಇದರ ನಡುವೆ ಜನ ಈ ಸೆಲೆಬ್ರೇಷನ್ ಅನ್ನ ಒಂದು ಮುಗಿಬೀಳುವಂತ ಸಂದರ್ಭದಲ್ಲಿ ಅನಾಹುತಗಳನ್ನು ತೆಗೆದುಕೊಳ್ಳುವಂತ ಸಾಧ್ಯತೆಗಳು ಮತ್ತೆ ಇನ್ನೇನೋ ಅಪಘಾತಗಳಾಗುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ಜನರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರೋದಕ್ಕಿಂತ ನಿಮ್ಮ ನಿಮ್ಮ ಮನೆಗಳಲ್ಲೇ ನೀವು ಸೆಲೆಬ್ರೇಷನ್ ಮಾಡಿ ಸಂಭ್ರಮ ಮಾಡಿ ಜನ ಜಂಗುಳಿಯಲ್ಲಿ ಸೇರಿಕೊಂಡು ಎರಡನೇ ಅಲೆ ಎಲ್ಲರನ್ನು ಕೂಡ ಆಪೋಷಣ ತೆಗೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತೇಳಿ ಸ್ವತಃ ಆರೋಗ್ಯ ಸಚಿವರಾದಂತಹ ಸುಧಾಕರ್ ಅವರು ಮನವಿ ಮಾಡಿದ್ದಾರೆ ಮತ್ತೆ ಆರ್ ಅಶೋಕ್ ಅವರು ಕೂಡ ಸೆಲೆಬ್ರೇಷನ್ಗೆ ಅವಕಾಶ ಮಾಡಿಕೊಡಲ್ಲ ಆದರೆ ಬೇರೆ ಎಲ್ಲ ವ್ಯಾಪಾರಗಳು ಮಾಡೋದಕ್ಕೆ ಅಥವಾ ಮದ್ಯ ಮಾರಾಟ ಮಾಡೋದಕ್ಕೆ ಅಥವಾ ಬಾರ್ ಪಬ್ಗಳಿಗೆ ಅವಕಾಶವನ್ನು ಕೊಡ್ತೇವೆ ಮತ್ತೆ ಜೊತೆಗೆ ಈ ಬಗ್ಗೆ BBMP ನಿರ್ಧಾರ ಮಾಡುತ್ತೆ ಜೊತೆಗೆ ಪೊಲೀಸ್ ಇಲಾಖೆ ಅವತ್ತು ಏನೆಲ್ಲ ಕ್ರಮಗಳನ್ನ ಕೈ ತೆಗೆದುಕೊಳ್ಬೇಕು ಮತ್ತು ಯಾವ ರೀತಿ ನಗರದಾದ್ಯಂತ ಏನು ಬಂದು ಬಂದಕ್ಕಿಂತ ನಗರದಾದ್ಯಂತ ಯಾವ ರೀತಿ ಕಟ್ಟೆಚ್ಚರವನ್ನು ವಹಿಸಬೇಕು ಮತ್ತೆ ಸಾರ್ವಜನಿಕರಿಗೆ ಏನು ಒಂದು ರೀತಿ ಭಯದ ಮುಕ್ತ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ ಒಟ್ಟಾರೆಯಾಗಿ ಸ್ನೇಹಿತರೆ ಈ ಎರಡನೇ ಅಲೆ ನಾವು ಗಂಭೀರವಾಗೂ ತೆಗೆದುಕೊಳ್ಬೇಕು ಮತ್ತೆ ಅದನ್ನ ನೆಗ್ಲೆಕ್ಟ್ ಕೂಡ ಮಾಡಬಾರ್ದು ಆದ್ರೆ ಈಗಾಗಲೇ ನಾವು ಸಂಪೂರ್ಣವಾಗಿ ಕೋವಿಡ್ ಅನ್ನ ಗೆದ್ದಿಲ್ಲ ಒಂದು ಕಡೆ ಲಸಿಕೆ ತಯಾರು ಮಾಡುವಂತ ಪ್ರಯತ್ನ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಸರ್ಕಾರಗಳ ಗೈಡ್ ಲೈನ್ಸ್ ಗಳನ್ನ ಪಾಲನೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗಿರೋದ್ರಿಂದ ಜೊತೆಗೆ ನಾವು ನಮ್ಮ ಸುರಕ್ಷತೆಯೂ ಹೌದು ಮತ್ತೆ ಮತ್ತೊಬ್ಬರ ಜೀವ ಮತ್ತೆ ಜೀವದ ಸುರಕ್ಷತೆ ಹೌದು ಆಗಿರೋದ್ರಿಂದ ನಾವೆಲ್ಲರೂ ಕೂಡ ಯಾವುದೇ ಸೆಲೆಬ್ರೇಷನ್ ಅನ್ನ ಜನಜಂಗುಳಿಯಲ್ಲಿ ಜನಜಾತ್ರೆ ಮಾಡಿಕೊಂಡು ಮಾಡೋದ್ರಿಂದ ಮತ್ತಷ್ಟು ಕೋವಿಡ್ ಹರಡೋದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಅದಾಗಿ ನಾವು ವ್ಯಕ್ತಿಗತವಾದ ಅಂತರವನ್ನು ಕಾಯ್ದುಕೊಂಡು ನಿಮ್ಮ ನಿಮ್ಮ ಸುರಕ್ಷಿತವಾದ ಸ್ಥಳಗಳಲ್ಲಿ ನೀವು ನಿಮಗೆ ಸೂಕ್ತ ಅನಿಸುವ ಸ್ಥಳಗಳಲ್ಲಿ ಮತ್ತೆ ಜನಜಂಗುಳಿ ಇಲ್ಲದೆ ನೀವು ಸೆಲೆಬ್ರೇಷನ್ ಮಾಡಿ ಅನ್ನುವಂಥದ್ದು ಸರ್ಕಾರದ ಒಂದು ಏನೋ ಒಂದು ಮನವಿಯಾಗಿದೆ ಈ ಮುಂಬರುವ 45 ದಿನಗಳು ಕೋವಿಡ್ ಎರಡನೇ ಅಲೆಯ ಪ್ರಭಾವದ ದಿನಗಳಾಗಿರುತ್ತವೆ ಆ 45 ದಿನಗಳನ್ನ ಅತ್ಯಂತ ಜಾಗೃತವಾಗಿ ಕಟ್ಟೆಚ್ಚರದಿಂದ ಜವಾಬ್ದಾರಿಯುತವಾಗಿ ನಾವೆಲ್ಲರೂ ಕೂಡ ಫೇಸ್ ಮಾಡೋಣ ಎರಡನೇ ಅಲೆಯನ್ನು ಕೂಡ ಹೊಡೆದಾಕೋಣ ಮತ್ತೆ ಕೋವಿಡ್ ಅನ್ನ ನಾವೆಲ್ಲರೂ ಸಾಂಘಿಕವಾಗಿ ಹೋರಾಡಿ ಗೆಲ್ಲೋಣ ಅನ್ನೋದು ನಮ್ಮೆಲ್ಲರ ಒಂದು ಆಶಯ ಸೊ ಈ ಚಿಂತನೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಎಲ್ಲರೂ ಕೂಡ ತಲುಪಬೇಕು ಮತ್ತೆ ಅವರು ಕೂಡ ಜಾಗೃತಗೊಳ್ಬೇಕು ಇಂಥ ಸಂದರ್ಭದಲ್ಲಿ ನಾವು ವ್ಯಕ್ತಿಗತವಾದ ಮತ್ತೆ ಕೋವಿಡ್ ನ ನಿಯಮಗಳನ್ನ ಪಾಲನೆ ಮಾಡಬೇಕಾಗಿರೋದು ನಮಗೆ ಬಹಳ ಮುಖ್ಯ ನಮಗೆ ಸೆಲೆಬ್ರೇಷನ್ ಅನ್ನೋದು ಅದನ್ನ ಅಲ್ಲೇ ಹೋಗಿ ಮಾಡ್ಬೇಕು ಅಂತೇನಿಲ್ಲ ಮುಂದಿನ ವರ್ಷ ಏನು ಕೋವಿಡ್ ಲಸಿಕೆ ಸಿಕ್ಕು ಎಲ್ಲ ವ್ಯವಸ್ಥೆ ಆದಾಗ ಮತ್ತೆ ಅಲ್ಲಿಯೇ ಮಾಡಿದ್ರಂತೆ ಇಂಥ ಸಂದರ್ಭದಲ್ಲಿ ನೀವು ಸ್ವಲ್ಪ ಜಾಗರೂಕವಾಗಿರಿ ಅನ್ನುವಂಥದ್ದು ಇದನ್ನ ಎಲ್ಲ ಕಡೆ ಹಂಚ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ನಿಮ್ಮ ಕಮೆಂಟ್ಸ್ ಗಳನ್ನ ಹಾಕಿ ಮತ್ತೆ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ.